श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्णया गिरा यो वेदयति तं वन्दे परमानन्दभारतीम्। आत्मीय जिज्ञासु मित्रल्ली मनःपूर्वक नमस्वमांजलिगळु। शंकर विचार सरणि, ई सरणिनल्ली शंकर भगवत्पादरु तोटक एंब वृत्तदल्ली भगवत्पादरन्न ಸ್ತುತಿಸಿರುವಂತಹ ತನ್ಮೂಲಕವೇ ಹೆಸರನ್ನು ಗಳಿಸಿರುವಂತಹ ತೋಟಕಾಚಾರ್ಯರನ್ನು ಪಡೆದು ಅವರು ಸಂಪೂರ್ಣವಾಗಿ ನಾಲ್ಕು ಶಿಷ್ಯರಿಂದ ಕೂಡಿಕೊಂಡು ನಾಲ್ಕು ಯೋಗ ವೇದಗಳ ಒಂದು ಸಂಯೋಗ ಎಂಬಂತೆ ಪ್ರಕಾಶಿಸಿದರು. ಮುಂದೆ ಮುಂದಿನ ಕಾರ್ಯವಾಗಿರುವಂತಹದ್ದು ಭಗವತ್ಪಾದರು ಪುನಃ ದೇಶಾದ್ಯಂತ ಸಂಚಾರವನ್ನು ಮಾಡಿ ಈಗ ಒಂದು ಪ್ರದಕ್ಷಿಣೆಯಿಂದ ವೈದಿಕ ಮಾರ್ಗದಿಂದ ಬೇರೆಯಾಗಿರುವಂತಹ ಬೇರೆ ಬೇರೆ ಕಾರಣಗಳಿಂದ ಮುಖ್ಯವಾಹಿನಿಯಿಂದ ದೂರ ಸರಿದಂಥವರನ್ನು ವಾದ ಸಂವಾದ ಪಾಠ ಪ್ರವಚನಗಳ ಮುಖಾಂತರ ಅವರುಗಳನ್ನು ವಾಪಸ್ ಕರೆದುಕೊಂಡು ಬಂದು ಬರೋದಾಗಿತ್ತು. ಈಗ ಬಂದಂಥವರು ಪುನಃ ಭಗವತ್ಪಾದರ ಅವತಾರದ ನಂತರ ಪುನಃ ಮತ್ತೆ ತಮ್ಮ ತಮ್ಮ ಮನಸೋ ಇಚ್ಛೆ ಪ್ರವರ್ತಿಸಿಕೂಡ್ದು ಇದಕ್ಕೋಸ್ಕರವಾಗಿ ದೀರ್ಘಕಾಲ ಬಾಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಎನ್ನುವಂತಹ ಯೋಚನೆಯಿಂದ ಆ ಒಂದು ಮುಖ್ಯವಾಹಿನಿಯಿಂದ ಅಂದರೆ ವೈದಿಕ ಸಂಪ್ರದಾಯದಿಂದ ಮನಸೋ ಇಚ್ಛೆ ಬೇರೆಯಾಗಿ ತಮ್ಮದೇ ಆಗಿರುವಂತಹ ಹೊಸ ಹೊಸ ಸಂಪ್ರದಾಯಗಳನ್ನು ಕಟ್ಟಿಕೊಳ್ಳದೇ ಇರುವಂತೆ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಪುನಃ ದೇಶ ಸಂಚಾರ ಹೋಗಬೇಕಾಗಿತ್ತು. ಹಾಗೆ ಮಾಡುವಂತಹ ಒಂದು ಕಾರ್ಯದ ಪೂರ್ವಪೀಠಿಕಾ ರೂಪವಾಗಿ ಗ್ರಂಥ ರಚನೆಗಳ ಕೆಲಸವಾಗಬೇಕಾಗಿತ್ತು. ಆ ಗ್ರಂಥಗಳ ರಚನೆಗಳ ಕೆಲಸ ಇವಾಗ ಶೃಂಗೇರಿಯಲ್ಲಿ ನಡೀತಾ ಇದೆ. ಭಗವತ್ಪಾದರ ಬ್ರಹ್ಮಸೂತ್ರದ ಮೇಲೆ ಮೊದಲನೆಯ ಶಿಷ್ಯನಾಗಿರುವಂತಹ ಸನಂದನನು ಅಂದರೆ ಪದ್ಮಪಾದರು ಬ್ರಹ್ಮಸೂತ್ರದ ಮೊದಲ ಐದು ಸೂತ್ರಗಳಿಗೆ ಭಗವತ್ಪಾದರು ಯಾವ ಭಾಷ್ಯವನ್ನು ಬರೆದರೋ ಆ ಐದು ಸೂತ್ರಗಳಿಗೆ ಬಹುವಿಸ್ತಾರವಾಗಿರುವಂತಹ ದೀರ್ಘವಾಗಿರುವಂತಹ ಟೀಕೆಯನ್ನು ಪದ್ಮಪಾದರು ಬರೀತಾರೆ. ಮೊದಲನೆಯ ಐದು ಸೂತ್ರಗಳಿಗೆ ಇದು ಟೀಕೆಯಾಗಿರುವುದರಿಂದ ಪಂಚಪಾದಿಕಾ ಎನ್ನುವಂತಹ ಹೆಸರಿನಿಂದ ಇದು ಪ್ರಸಿದ್ಧವಾಗುತ್ತೆ. ಹಾಗೆ ನೋಡಿದರೆ ಪದ್ಮಪಾದರು ಸಮಗ್ರವಾಗಿ ಭಾಷ್ಯಕ್ಕೇನೆ ಬ್ರಹ್ಮಸೂತ್ರದ ಸಂಪೂರ್ಣ ಭಗವತ್ಪಾದರ ಭಾಷ್ಯಕ್ಕೇನೆ ವಿವರಣೆಯನ್ನು ಟೀಕೆಯನ್ನು ಬರೆದಿದ್ದರು. ಆದರೆ ಶಾಸ್ತ್ರೀಯವಾಗಿ ಟೀಕಾ ಮತ್ತು ವೃತ್ತಿ ಇವುಗಳಲ್ಲಿ ಒಂದು ಶಾಸ್ತ್ರೀಯ ಲಕ್ಷಣ ಭೇದ. ವೃತ್ತಿ ಇದು ವಾಕ್ಯರೂಪದಲ್ಲಿ ಕಡಿಮೆ ಅಕ್ಷರಗಳಲ್ಲಿ ಕೆಲವು ಕೆಲವು ಮಧ್ಯದಲ್ಲಿ ಛಂದಸ್ಸುಗಳಲ್ಲಿ ಕೂಡಿರುವಂತಹದ್ದು. ಟೀಕೆ ಇದು ಸಂಪೂರ್ಣವಾಗಿ ವಾಕ್ಯರೂಪದಲ್ಲಿದ್ದು ಪ್ರತಿಯೊಂದು ಪದವನ್ನು ಹೆಚ್ಚು ಹೆಚ್ಚು ವಿವರಣೆ ವಿಶ್ಲೇಷಣೆ ವ್ಯಾಕರಣದ ಆಧಾರ ನ್ಯಾಯದ ಆಧಾರ ಇವುಗಳ ಮೇಲೆ ವಿವರಣೆಯನ್ನು ಮಾಡ್ತಾ ಮಾಡ್ತಾ ಹೋಗೋದು ಇದು ಟೀಕಾ ಅಂತ ಕರೆಸಿಕೊಳ್ತದೆ. ಹೀಗೆ ಮೊದಲನೆಯ ಐದು ಸೂತ್ರಗಳಿಗೆ ಭಗವತ್ಪಾದರು ಬರೆದಿರುವಂತಹ ಭಾಷ್ಯವಾಕ್ಯಗಳಿಗೆ ಭಗವತ್ಪಾದರ ಭಾಷ್ಯದ ಪ್ರತಿಯೊಂದು ವಾಕ್ಯದಲ್ಲಿರುವಂತಹ ಪ್ರತಿಯೊಂದು ಪದವನ್ನು ಹಿಡಿದುಕೊಂಡು ಬಹು ವಿಸ್ತಾರವಾಗಿ ಟೀಕೆಯನ್ನು ಬರೆದರು. ಅದು ಟೀಕಾ ಗ್ರಂಥ ಎಂಬಂತಹ ಲಕ್ಷಣದಿಂದ ಕೂಡಿರುವುದರಿಂದ ಪಂಚಪಾದಿಕಾ ಎನ್ನುವಂತಹ ಒಂದು ಪ್ರಸಿದ್ಧ ಕೃತಿಯಾಗಿ
ಹೊರಹೊಮ್ಮಿತು. ಮಿಕ್ಕ ಭಾಗ ಅಂದರೆ ಐದು ಸೂತ್ರಗಳು ಬಿಟ್ಟು ಉಳಿದ ಭಾಗ ಏನಿದೆ ಅದೆಲ್ಲವೂ ವೃತ್ತಿ ಎನ್ನುವಂತಹ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಆದರೂ ಸಂಪ್ರದಾಯದ ಅಧ್ಯಯನದಲ್ಲಿ ಪಂಚಪಾದಿಕೆಗೆ ಇರುವಷ್ಟು ಕುತೂಹಲ ಮತ್ತು ಇರುವಷ್ಟು ಪ್ರಸಿದ್ಧತೆ ಆ ವೃತ್ತಿಗಳಲ್ಲಿ ಕಾಣಿಸೋದಿಲ್ಲ. ಎರಡನೇದಾಗಿರುವಂತಹ ಸುರೇಶ್ವರಾಚಾರ್ಯರು. ಸುರೇಶ್ವರಾಚಾರ್ಯರು ಭಗವತ್ಪಾದರ ತೈತ್ತಿರೀಯೋಪನಿಷತ್ತಿಗೆ ವಾರ್ತಿಕವನ್ನು ರಚನೆ ಮಾಡಿದರು. ವಾರ್ತಿಕ ಅಂದರೆ ಉಕ್ತಾನುಕ್ತ ದುರುಕ್ತ ವಾಕ್ಯಾತ್ಮಕಂ ವೃತ್ತಿ ಅಂತ ಹೇಳ್ತಾರೆ. ಹೇಳಿದ್ದು ಈಗ ಭಾಷ್ಯವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ತಮ್ಮ ಸ್ವಶಬ್ದಗಳಿಂದ ಭಾಷ್ಯದಲ್ಲಿ ಹೇಳಿರುವಂತಹದ್ದು ಅಥವಾ ಹೇಳದೆ ಕೆಲವು ವಾಕ್ಯಗಳನ್ನು ಬಿಟ್ಟಿರುವಂತಹದ್ದು ಅಥವಾ ಇನ್ನೂ ಹೆಚ್ಚಿನ ವಿವರಣೆ ಬೇಕು ಎನ್ನುವಂತಹದ್ದನ್ನು ಸೇರಿಸಿಬಿಟ್ಟು ಛಂದಸ್ಸುಬದ್ಧವಾಗಿ ಶ್ಲೋಕರೂಪವಾಗಿ ಏನು ಬರೀತಾರೆಯೋ ಅದಕ್ಕೆ ವಾರ್ತಿಕ ಅಂತ ಕರೆಸ್ಕೊಳ್ಳಲಾಗ್ತದೆ. ಹಾಗೆ ತೈತ್ತಿರೀಯ ಉಪನಿಷತ್ತಿಗೆ ಸುರೇಶ್ವರಾಚಾರ್ಯರು ವಾರ್ತಿಕವನ್ನು ಬರೆದರು. ಜೊತೆಗೆ ಬೃಹದಾರಣ್ಯಕೋಪನಿಷತ್ತಿಗೂ ವಾರ್ತಿಕವನ್ನು ರಚನೆ ಮಾಡಿದರು. ಇವೆರಡೂ ಅಲ್ಲದೆ ಸುರೇಶ್ವರಾಚಾರ್ಯರು ಅತ್ಯಂತ ಪ್ರಸಿದ್ಧವಾಗಿರುವಂತಹ ಮತ್ತು ಬಹಳ ವಿಸ್ತಾರವಾಗಿರುವಂತಹ ನೈಷ್ಕರ್ಮ್ಯ ಸಿದ್ಧಿ ಎನ್ನುವಂತಹ ಒಂದು ಸ್ವತಂತ್ರ ಕೃತಿಯನ್ನು ಪ್ರಕರಣ ಗ್ರಂಥವನ್ನು ರಚನೆ ಮಾಡಿದರು. ಇದು ಸುರೇಶ್ವರಾಚಾರ್ಯರ ಕೃತಿಗಳು. ಆಮೇಲೆ ಹಸ್ತಮಲಕರು ಅವರು ಚಿಕ್ಕಂದಿನಿಂದಲೂ ಶರೀರ ಸಹಜವಾಗಿರುವಂತಹ ಚಟುವಟಿಕೆಗಳು ಕ್ರಿಯೆಗಳು ಆಗಿರುವಂತಹ ಮಾತನಾಡೋದು, ಹಸಿವು, ಬಾಯಾರಿಕೆ, ಸಿಟ್ಟು ಬರೋದು, ಖುಷಿಯಾಗೋದು ಇಂತಹ ಕೆಲಸ ಚಟುವಟಿಕೆಗಳಲ್ಲಿಯೇನೇ ಅವರು ಪ್ರವೃತ್ತಿಯನ್ನು ತೋರಿಸದೇ ಇರುವಂಥವರು, ಇನ್ನು ಗ್ರಂಥರಚನೆ ಎಂಬಂತಹ ಕೆಲಸದಲ್ಲಿ ಕಾರ್ಯದಲ್ಲಿ ಹೇಗೆ ಪ್ರವೃತ್ತಿಯನ್ನು ತೋರಿಸಿ ಯಾರು, ಅವರು ಪರಮ ವೈರಾಗ್ಯಗಳು, ಯಾವ ಕೆಲಸದಲ್ಲಿಯೂ ಅವರಿಗೆ ಪ್ರವೃತ್ತಿ ಅನ್ನೋದು ಇರಲಿಲ್ಲ. ಕೇವಲ ತಮ್ಮ ಗುರುಗಳನ್ನು ಕುರಿತು ಹೇಳುವಂತಹ ಒಂದು ಗುರುಗಳ ಎದುರುಗಡೆಗೆ ಹೇಳಿರುವಂತಹ ಒಂದು ಸ್ತೋತ್ರ ಏನಿದೆ, ಸನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಎನ್ನುವಂತಹ ಆ ಸ್ತೋತ್ರವನ್ನು ರಚಿಸಿದ್ದು. ಮತ್ತು ಕೊನೆಯದಾಗಿರುವಂತಹ ತೋಟಕಾಚಾರ್ಯರು ಪ್ರಕರಣ ಗ್ರಂಥಗಳಲ್ಲಿ ಅತಿ ಪ್ರಸಿದ್ಧವಾಗಿರುವಂತಹ ಶ್ರುತಿಸಾರ ಸಮುದ್ಧರಣ ಎನ್ನುವಂತಹ ಒಂದು ಗ್ರಂಥವನ್ನು ಸ್ವತಂತ್ರ ಕೃತಿಯನ್ನು ರಚನೆ ಮಾಡಿದರು. ಹೀಗೆ ಭಗವತ್ಪಾದರು ಸನಾತನ ಧರ್ಮದ ಅಡಿಪಾಯವಾಗಿರುವಂತಹ ವೇದಗಳು, ಆ ವೇದಗಳ ನಿಷ್ಕರ್ಷಿತ ಮಥಿತಾರ್ಥವನ್ನು ಪ್ರತಿಪಾದಿಸುವಂತಹ ವೇದಗಳಿಗೆ ಅರ್ಥ ವಿವರಣೆಯಲ್ಲಿ ಕೊನೆಯ ಮಾತನ್ನು ಹೇಳುವಂತಹ ಉಪನಿಷತ್ತುಗಳು, ಉಪನಿಷತ್ತುಗಳು ಪ್ರತಿಪಾದಿಸಿರುವಂತಹ ವೇದಾಂತ ವಿಷಯದ ಕುರಿತು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ, ಮನಸ್ಸೋ ಇಚ್ಛೆ ಅರ್ಥ ವಿವರಿಸುವುದು, ವೇದಾಂತವನ್ನು ಕರ್ಮದೊಂದಿಗೆ ಸೇರಿಸುವಂತಹದ್ದು, ಇಂತಹ ಕೆಲಸಗಳು ಆಗಕೂಡದು ಅನ್ನೋ ರೀತಿಯಲ್ಲಿ ಇಷ್ಟು ಗ್ರಂಥಗಳ ರಚನಾ ಕಾರ್ಯವನ್ನು ಭಗವತ್ಪಾದರ ನಿರ್ದೇಶನದಲ್ಲಿ ನಡೆಯಿತು. ಹೀಗೆ ಗ್ರಂಥ ರಚನೆ ಕಾರ್ಯಗಳು ಹೆಚ್ಚು ಕಡಿಮೆ ಮುಗಿಯುವಂತಹ ಸಂದರ್ಭದಲ್ಲಿ ಪದ್ಮಪಾದರು ತೀರ್ಥಯಾತ್ರೆಗೆ ಹೋಗುವಂತಹ ಮನಸ್ಸನ್ನು ಮಾಡ್ತಾರೆ. ಭಗವತ್ಪಾದರು ಆ ಪದ್ಮಪಾದರಿಗೆ ತೀರ್ಥಯಾತ್ರೆಗೆ ಬೀಳ್ಕೊಟ್ಟು ಉಳಿದ ಶಿಷ್ಯರುಗಳ ಜೊತೆ, ಸುರೇಶ್ವರಾಚಾರ್ಯರು, ಹಸ್ತಮಲಕರು, ತೋಟಕಾಚಾರ್ಯರು, ಅವರ ಜೊತೆಗೆ ಪಾಠ ಪ್ರವಚನ, ಗ್ರಂಥ ಪರಿಷ್ಕರಣೆ ಇತ್ಯಾದಿಗಳನ್ನೆಲ್ಲವನ್ನು ನಡೆಸುವಂತಿರುವಂತಹ ಸಂದರ್ಭದಲ್ಲಿ ಅವರಿಗೆ ತಮ್ಮ ತಾಯಿಯವರಿಂದ ಕರೆ ಬರುತ್ತೆ. ಹ್ಯಾಕ್ ಕರೆ ಬರುತ್ತೆ ಅಂತ ಹೇಳಿದ್ರೆ, ಯಾವುದೋ ಪೋಸ್ಟ್ ಮ್ಯಾನ್ ಬಂದು ಪೋಸ್ಟ್ ಕೊಡೋದಿಲ್ಲ, ಟೆಲಿಗ್ರಾಮ್ ಬರೋದಿಲ್ಲ, ತಮ್ಮ ದಿವ್ಯ ದೃಷ್ಟಿಯಿಂದ ತಾಯಿಯವರ ಅವಸಾನ ಕಾಲದ ಸ್ಥಿತಿ ಅವರಿಗೆ ಗೊತ್ತಾಗುತ್ತೆ. ಮುಂಚೆಯೇ
ಬಾಲ್ಯದಲ್ಲಿ ಸನ್ಯಾಸಾಶ್ರಮವನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನಿನ್ನ ಕೊನೆಯ ದಿನಗಳಲ್ಲಿ ನೀನು ನೆನೆಸಿಕೊಂಡಾಗ ನಾನು ಬರ್ತೇನೆ ಎನ್ನುವಂತಹ ಮಾತನ್ನು ತಮ್ಮ ತಾಯಿಯವರಿಗೆ ಕೊಟ್ಟಿದ್ದರು. ಇವಾಗ ಇಷ್ಟು ದಿವಸಗಳವರೆಗೆ ತಾಯಿ ಸ್ವತಂತ್ರಳಾಗಿದ್ದು ಅಲ್ಲಿರುವಂತಹ ಪಾಠಶಾಲೆ ಅಗ್ರಹಾರ ಇತ್ಯಾದಿಗಳ ವ್ಯವಸ್ಥೆಯನ್ನು ನೋಡ್ತಾ ಕಾಲ ಕಳೆದಿದ್ಲು. ಇವಾಗ ಮುಪ್ಪು, ವಯೋಸಹಜವಾಗಿರುವಂತಹ ಮುಪ್ಪು ಸೇರಿಕೊಂಡಾಗ ಇನ್ನೂ ಅವರಿಗೂ ಕೂಡ ಜೀವಿಸುವ ಇಚ್ಛೆ ಇಲ್ಲ ಎನ್ನುವಂತಹದ್ದು ಬಂದಾಗ ಮಗನನ್ನು ನೆನೆಸಿಕೊಂಡರು. ಅವರು ಒಂದು ಬಾರಿ ನೆನೆಸಿಕೊಂಡಾಗ ಭಗವತ್ಪಾದರು ಶೃಂಗೇರಿಯಲ್ಲಿರುವಾಗ ತಾಯಿಯಿಂದ ಆಹ್ವಾನ ಬಂದಿದೆ ಎನ್ನುವುದನ್ನು ಅರಿತುಕೊಂಡು ತಾವು ಪುನಃ ಆಕಾಶ ಮಾರ್ಗವಾಗಿ ಕಾಲಟಿಗೆ ಹೋಗಿ ಸೇರ್ತಾರೆ. ಕಾಲಟಿಗೆ ಹೋಗಿ ಸೇರಿದ ಮೇಲೆ ತಾಯಿಯ ದರ್ಶನವನ್ನು ಪಡೆದು ತಾಯಿಗೆ ಜ್ಞಾನ ಉಪದೇಶವನ್ನು ಮಾಡುವಂತಹ ಕೆಲಸ, ಆಮೇಲೆ ಆರ್ಯಾಂಬೆಯವರ ಅವಸಾನ, ಮುಂದಿನ ಕರ್ಮಗಳು ಇತ್ಯಾದಿ ವಿಷಯವನ್ನು ನಾಳೆ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.